ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಐ ಕಾರ್ಡಿಯಲಿ ವೆಲ್ಕಮ್ ಯು ಆಲ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಕರ್ನಾಟಕ ಓಪನ್ ಯೂನಿವರ್ಸಿಟಿ ನಮ್ಮ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಈಗ ಪ್ರಸ್ತುತ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಮತ್ತು ಇವುಗಳಿಗೆ ನೀವು ಹೇಗೆ ಸೇರಿ ನಿಮ್ಮ ಕಲಿಕೆಯನ್ನು ಮುಂದುವರಿಸಬಹುದು ಅನ್ನೋದನ್ನು ನಾನಿಲ್ಲಿ ಪರಿಚಯ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಡಾಕ್ಟರ್ ಸಂತೋಷ್ ನಾಯ್ಕ್ ಆರ್ ಪ್ರಸ್ತುತ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿರ್ತೀವಿ ನಾನಲ್ಲದೆ ನಮ್ಮ ವಿಭಾಗದಲ್ಲಿ ಡಾಕ್ಟರ್ ಜೈಪಾಲ್ ಎಚ್ ಆರ್ ಡಾಕ್ಟರ್ ರಮ್ಯಾ ಎಸ್ ಡಾಕ್ಟರ್ ರಾಜು ಡಾಕ್ಟರ್ ಮೋಹನ್ ಕುಮಾರ್ ಮತ್ತು ಡಾಕ್ಟರ್ ಭಾಗ್ಯಮ್ಮ ಎಂಬ ಮತ್ತು ಇದ್ದಾರೆ ತಾವು ನಮ್ಮನ್ನೆಲ್ಲ ಈ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ನಮ್ಮ ಫೋನ್ ನಂಬರ್ಗಳ ಮೂಲಕ ಅಥವಾ ನಾವು ನಮ್ಮ ವೆಬ್ಸೈಟ್ನಲ್ಲಿ ಕೊಟ್ಟಿರತಕ್ಕಂತಹ ಇಮೇಲ್ ವಿಳಾಸಗಳ ಮೂಲಕ ಕೂಡ ಸಂಪರ್ಕ ಮಾಡಬಹುದು ಈಗ ವಿಭಾಗದ ವಿಷಯಕ್ಕೆ ಬಂದರೆ ಸಮಾಜಶಾಸ್ತ್ರ ವಿಭಾಗವು ಪ್ರಸ್ತುತ ಸಮಾಜಶಾಸ್ತ್ರ ವಿಷಯದಲ್ಲಿ ಬಿ ಎ ಹಾಗೆ ಆಂಥ್ರೋಪಾಲಜಿ ಅಂದರೆ ಮಾನವಶಾಸ್ತ್ರ ವಿಷಯದಲ್ಲಿ ಬಿ ಎ ಮತ್ತು ಸೋಷಿಯಾಲಜಿ ಸಮಾಜಶಾಸ್ತ್ರ ವಿಚಾರದಲ್ಲಿ ಎಮ್ ಎ ಮತ್ತು ಸಮಾಜಶಾಸ್ತ್ರ ವಿಷಯದಲ್ಲಿ ಪಿ ಹೆಚ್ ಡಿ ಪದವಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಬಿ ಎ ಸೋಷಿಯಾಲಜಿ ಅಂತ ಹೇಳಿದ್ರೆ ನೀವು ಯಾವಾಗ ಪದವಿಯನ್ನು ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬರ್ತಿರೋ ಆಗ ಸೋಸಿಯಾಲಜಿಯನ್ನು ಸಮಾಜಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಆಯ್ಕೆ ಮಾಡ್ಕೋಬಹುದು ಆ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ಮೂರು ವರ್ಷದ ಪದವಿ ತರಗತಿಗಳಿಗೆ ಜಾಯ್ನ್ ಆಗ್ತೀರಾ ಈಗ ಪ್ರಸ್ತುತ ನಮ್ಮಲ್ಲಿ ಪದವಿಗಳು ವಾರ್ಷಿಕ ಪರೀಕ್ಷಾ ಮಾದರಿನ ನಿಮಗೆ ಮೊದಲನೇ ವರ್ಷ ಒಂದು ಪತ್ರಿಕೆ ಇರುತ್ತೆ ಸಮಾಜಶಾಸ್ತ್ರದ್ದು ಎರಡನೇ ವರ್ಷ ಕೂಡ ಒಂದು ಇರುತ್ತೆ ಮೂರನೇ ವರ್ಷ ಅಂದರೆ ಅಂತಿಮ ವರ್ಷದ ಬಿ ಎನಲ್ಲಿ ನಿಮಗೆ ಮೂರು ಪತ್ರಿಕೆಗಳು ಇರುತ್ತೆ ಸೊ ನಿಮಗೆ ಈ ಪಿ ಎ ಎಯನ್ನು ಮುಗಿಸ್ಕೋಬೇಕು ಅಂತ ಹೇಳಿದ್ರೆ ವಾರ್ಷಿಕ ಪರೀಕ್ಷೆಗಳನ್ನು ಬರೀಬೇಕು ಅಸೈನ್ಮೆಂಟ್ಸನ್ನು ಅಂದರೆ ಆಂತರಿಕ ನಿಬಂಧನೆಗಳನ್ನ ಕೂಡ ಬರೀಬೇಕು ನಿಮ್ಮ ಅನುಕೂಲಕ್ಕಾಗಿ ನೀವು ಯಾವ್ಯಾವ ಪ್ರಾದೇಶಿಕ ಕೇಂದ್ರಗಳಲ್ಲಿ ಸಾಧ್ಯ ಆಗ್ತದೋ ಅಥವಾ ನೀವು ಅಡ್ಮಿಷನ್ನ ಪಡೆದಿರ್ತೀರೋ ಅಲ್ಲಿ ನೀವು ಸಂಪರ್ಕ ತರಗತಿಗಳನ್ನು ಅಥವಾ ವಾರಾಂತ್ಯ ತರಗತಿಗಳನ್ನು ಕೂಡ ಅಟೆಂಡ್ ಮಾಡ್ಬೋದು ಇದು ಕಂಪಲ್ಸರಿ ಅಲ್ಲ ಆದರೆ ನೀವು ಅಟೆಂಡ್ ಮಾಡೋದರಿಂದ ನಿಮಗೆ ವಿಷಯದ ಕುರಿತು ನಿಮ್ಮ ಏನು ಕಲಿಕೆ ಇದೆ ಅದಕ್ಕೆ ನಿಮಗೆ ಪೂರಕವಾಗ ಹಾಗೆ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಅಧ್ಯಾಪಕರಗಳ ಜೊತೆ ನಿರಂತರ ಸಂಪರ್ಕದಲ್ಲಿರೋದ್ರಿಂದ ನಿಮಗೆ ವಿಷಯದಲ್ಲಿ ಹೆಚ್ಚಿನ ಪರಿಣತಿ ಕೂಡ ಸಿಗುತ್ತದೆ ಇದು ಒಂದಾಯಿತು ಮತ್ತು ನೀವು ಅಸೈನ್ಮೆಂಟ್ಸ್ ಏನು ಕೊಡ್ತೀವಿ ಆಂತರಿಕ ನಿಬಂಧನೆಗಳನ್ನು ಅದನ್ನು ಸಮಯಕ್ಕೆ ಸರಿಯಾಗಿ ಬರೆದು ಕಳಿಸೋದ್ರ ಮೂಲಕ ನೀವು ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಅಸೈನ್ಮೆಂಟ್ಸನ್ನು ಬರೀದೆ ಬರೀ ವಾರ್ಷಿಕ ಪರೀಕ್ಷೆ ಮಾತ್ರ ಬರ್ಕೋತೀವಿ ಅಂತ ಹೇಳಿದ್ರೆ ಅಂಕಗಳನ್ನು ಕಳ್ಕೊಳ್ತೀರಾ ಹಾಗಾಗಿ ನೀವು ಅಸೈನ್ಮೆಂಟ್ಸ್ನ ಬರೀಬೇಕು ಅಸೈನ್ಮೆಂಟ್ ಬರೆಯೋದು ಮತ್ತು ಪರೀಕ್ಷೆಯನ್ನು ಅಟೆಂಡ್ ಮಾಡೋದು ಬಹಳ ಮುಖ್ಯವಾದ ವಿಷಯ ಇದಕ್ಕೆ ಪೂರಕವಾಗಿ ನೀವು ಹೆಚ್ಚು ಹೆಚ್ಚು ಓದ್ಕೋಬೇಕಾಗತ್ತೆ ನಾವು ಕೊಡ್ತಕ್ಕಂತಹ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಏನಿದೆ ಅಂದರೆ ಸ್ವಯಂ ಕಲಿಕಾ ಸಾಮಗ್ರಿಗಳು ಅವುಗಳನ್ನು ಹೆಚ್ಚು ವಿಸ್ತೃತವಾಗಿ ಅಧ್ಯಯನ ಮಾಡ್ಕೋಬೇಕು ಮತ್ತು ಸಂಪರ್ಕ ತರಗತಿಗಳನ್ನು ಆದಷ್ಟು ನೀವು ಭಾಗವಹಿಸಬೇಕು ಅವುಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಷ್ಟು ನೀವು ಪದವಿಯನ್ನು ಮುಗಿಸ್ಕೊಕ್ಕೆ ಸುಲಭ ಆಗುತ್ತೆ ಹೀಗೆ ಬಿ ಎ ಸೋಷಿಯಾಲಜಿ ಇದೆ ಅದೇ ನನ್ ಅದೇ ತರಹದಲ್ಲಿ ನಾವು ಆಂಥ್ರೋಪಾಲಜಿ ಮಾನವಶಾಸ್ತ್ರ ವಿಷಯದಲ್ಲಿ ಕೂಡ ಬಿ ಎ ಪದವಿಯನ್ನು ನಮ್ಮ ಭಾಗದ ಮೂಲಕನೇ ಕೊಡ್ತಾ ಇದ್ದೇವೆ ಅದಕ್ಕೂ ಇದೇ ನಾನು ಈಗ ತಕ್ಷಣ ಈಗ ಏನು ಹೇಳಿದ್ದೀನಿ ಅದೇ ಒಂದು ಪ್ರೊಸೆಸ್ನಲ್ಲಿ ಆ ಪದವಿಯನ್ನು ಕೂಡ ಪಡಿಬಹುದು ನಂತರ ಎಮ್ ಎ ಸೋಷಿಯಾಲಜಿ ಇದೆ ಎಮ್ ಎ ಸೋಷಿಯಾಲಜಿ ಎಮ್ ಎ ಸಮಾಜಶಾಸ್ತ್ರಕ್ಕೆ ಸೇರಬೇಕು ಅಂತ ಹೇಳಿದ್ರೆ ನೀವು ಬಿ ಅನ್ನು ಮುಗಿಸಿದ ನಂತರ ನಿಮ್ಮ ಪದವಿಯನ್ನು ಮುಗಿಸಿದ ನಂತರ ಸ್ನಾತಕೋತ್ತರ ಪದವಿಗೆ ನೀವು ಎಮ್ ಎ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ನೀವು ಅಧ್ಯಯನ ಮಾಡಬಹುದು ಸೊ ಇದರಲ್ಲಿ ಎರಡು ಆಪ್ಷನ್ ಇದೆ ಒಂದು ಸಮಾಜಶಾಸ್ತ್ರವನ್ನು ನೀವು ಪದವಿ ಹಂತದಲ್ಲಿ ಕಲಿತಿದ್ರೆ ನೀವು ಎಮ್ ಎ ಸಮಾಜಶಾಸ್ತ್ರವನ್ನು ತಗೊಳ್ಳಿಕ್ಕೆ ಯಾವ ಅಡ್ಡಿ ಇಲ್ಲ ನೀವು ಅಕಸ್ಮಾತ್ ಪದವಿ ಯಾವುದೋ ವಿಚಾರದಲ್ಲಿ ಮಾಡಿ ಸಮಾಜಶಾಸ್ತ್ರ ನಾನು ಎಮ್ ಎ ಮಾಡಬೇಕು ಅನ್ನೋ ಆಸಕ್ತಿ ಇಟ್ಕೊಂಡಿರೋರಾದರೆ ನೀವು ಅಲ್ಲಿಯೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಅನುಕೂಲ ಮಾಡಿಕೊಡ್ತಾ ಇದೆ ನೀವು ಏನಪ್ಪಾ ಅಂತ ಹೇಳಿದರೆ ಮಾಸ್ಟರ್ಸ್ ಪ್ರಿಪ್ರೇಟರಿ ಪ್ರೋಗ್ರಾಮ್ ಅನ್ನುವ ಒಂದು ಪತ್ರಿಕೆಯನ್ನು ಹೆಚ್ಚು ತಗೊಂಡು ಅಧ್ಯಯನ ಮಾಡಿ ಅದರ ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಹಾಗೆ ಬರೆಯೋದ್ರ ಮೂಲಕ ನೀವು ಎಮ್ ಎ ಸಮಾಜಶಾಸ್ತ್ರವನ್ನು ಯಾವುದೇ ಪದವಿಯ ಹಿನ್ನೆಲೆಯಿಂದ ಕೂಡ ಬಂದು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಎಮ್ ಎ ಸಮಾಜಶಾಸ್ತ್ರದಲ್ಲಿ ನೀವು ಇದು ನಾಲ್ಕು ಸೆಮಿಸ್ಟರ್ಗಳ ಎರಡು ವರ್ಷದ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಸೊ ನಾಲ್ಕು ಸೆಮಿಸ್ಟರ್ ಅಂತ ಹೇಳಿದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮಗೆ ಪರೀಕ್ಷೆ ಇರುತ್ತೆ ಮತ್ತು ನೀವು ಎಷ್ಟು ಪತ್ರಿಕೆಗಳು ಓದಬೇಕು ಯಾವ್ಯಾವ ಪತ್ರಿಕೆಗಳನ್ನು ಇಲ್ಲಿ ಓದ್ತೀರ ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮಿಸ್ಟ್ರಿಗೆ ಬಂದು ಬರೋದಾದರೆ ಮೊದಲನೇ ಸೆಮಿಸ್ಟ್ರನಲ್ಲಿ ನೀವು ಬರೋದಾದರೆ ಕ್ಲಾಸಿಕಲ್ ಸೋಷಿಯಾಲಜಿಕಲ್ ಟ್ರೆಡಿಷನ್ ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್ ರೂರಲ್ ಸೋಷಿಯಾಲಜಿ ಎನ್ನುವ ಮೂರು ಪತ್ರಿಕೆಗಳು ಹಾರ್ಡ್ ಕೋರ್ ಆಗಿರುತ್ತೆ ಅಂದರೆ ಕಡ್ಡಾಯ ಪತ್ರಿಕೆಗಳಿರುತ್ತೆ ಹಾಗೆ ಸಾಫ್ಟ್ ಕೋರ್ ಅಂದರೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಯಾಕೆಂದರೆ ಇದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಇರುವ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ಎಜುಕೇಷನ್ ಆ್ಯಂಡ್ ಸೊಸೈಟಿ ಸೋಷಿಯಲ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸ್ಟಡಿ ಆಫ್ ಮೆಜಾರಿಟಿ ಮೈನಾರಿಟಿ ರಿಲೇಷನ್ಶಿಪ್ ರಿಲೇಷನ್ಸ್ ಅನ್ನುವ ಪತ್ರಿಕೆಗಳು ಅಂದರೆ ಮೂರು ಪತ್ರಿಕೆ ಇರುತ್ತೆ ಈ ಮೂರಲ್ಲಿ ಯಾವುದಾದ್ರೂ ಎರಡನ್ನು ನೀವು ಆಯ್ಕೆ ಮಾಡ್ಕೋಬಹುದು ಯಾವ ಮೂರಲ್ಲಿ ಸಾಫ್ಟ್ ಕೋರ್ ಏನು ಹೇಳಿದೆ ಎಜುಕೇಷನ್ ಆ್ಯಂಡ್ ಸೊಸೈಟಿ ಸೋಷಿಯಲ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮತ್ತು ಸ್ಟಡಿ ಆಫ್ ಮೆಜಾರಿಟಿ ಮೈನಾರಿಟಿ ಗ್ರೂಪ್ಸ್ ಏನಿದೆ ರಿಲೇಷನ್ಸ್ ಏನಿದೆ ಈ ಮೂರು ಪತ್ರಿಕೆಗಳಲ್ಲಿ ಯಾವುದಾದ್ರೂ ಎರಡನ್ನು ಆಯ್ಕೆ ಮಾಡ್ಕೋಬೋದು ಆದರೆ ಹಾರ್ಡ್ ಕೋರ್ನಲ್ಲಿ ಇರತಕ್ಕಂತಹ ಮೂರು ಪತ್ರಿಕೆಗಳನ್ನ ಕಡ್ಡಾಯವಾಗಿ ನೀವು ಓದಬೇಕಾಗ್ತದೆ ಇಲ್ಲಿ ಒಂದೊಂದು ಪತ್ರಿಕೆಯ ಸಹ ನಾಲ್ಕು ನಾಲ್ಕು ಕ್ರೆಡಿಟ್ಗಳನ್ನು ನಿಮಗೆ ಕ್ಯಾರಿ ಮಾಡುತ್ತೆ ಸೊ ಈಚ್ ಫೋರ್ಸ್ ಕ್ಯಾರೀಸ್ ಫೋರ್ ಕ್ರೆಡಿಟ್ ಅಲ್ಲಿ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಂದರೆ ಪರ್ಸನಲ್ ಕಾಂಟ್ರಾಕ್ಟ್ ಪ್ರೋಗ್ರಾಮ್ ಅಂದರೆ ಒಂದೊಂದು ಪತ್ರಿಕೆಗೆ ಟ್ವೆಲ್ ಹವರ್ಸ್ ಅಂದರೆ ಹನ್ನೆರಡು ಗಂಟೆಗಳ ಕಾಲ ಇರುತ್ತೆ ಮತ್ತು ಅಸೆಸ್ಮೆಂಟ್ ಅಂದರೆ ನಿಮ್ಮ ಒಂದು ಆಂತರಿಕ ನಿಬಂಧನೆಗಳಿಗೆ ಬಂದರೆ ಇಪ್ಪತ್ತು ಮಾರ್ಕ್ಸ್ಗೆ ನಿಮಗೆ ನಾವು ಅಸೈನ್ಮೆಂಟನ್ನು ಕೊಟ್ಟಿರ್ತೀವಿ ಮತ್ತು ಟರ್ಮಂಡ್ ಎಗ್ ಟರ್ಮ್ ಆ್ಯಂಡ್ ಎಕ್ಸಾಮಿನೇಷನ್ ಅಂದರೆ ನಿಮ್ಮ ಆ ಒಂದು ಅವಧಿಯ ಅಂತ್ಯದಲ್ಲಿ ನಿಮ್ಮ ಸೆಮಿಸ್ಟರ್ನ ಅಂತ್ಯದಲ್ಲಿ ನೀವು ಎಂಬತ್ತು ಮಾರ್ಕ್ಸ್ಗಳಿಗೆ ನಿಮ್ಮ ಒಂದು ಪತ್ರಿಕೆಗೆ ಎಂಬತ್ತು ಮಾರ್ಕ್ಗೆ ನೀವು ಪ್ರಶ್ನೆ ಪತ್ರಿಕೆ ಕೊಡ್ತೀವಿ ಅದಕ್ಕೆ ನೀವು ಉತ್ತರ ಬರೀಬೇಕಾಗ್ತದೆ ಸೊ ಹೀಗೆ ಒಟ್ಟು ಎಂಬತ್ತು ಮಾರ್ಕ್ ವಾರ್ಷಿಕ ಪರೀಕ್ಷೆಯಲ್ಲಿ ಇಪ್ಪತ್ತು ಮಾರ್ಕ್ಗಳನ್ನು ಅಸೈನ್ಮೆಂಟ್ಗಳಲ್ಲಿ ನೀವು ಆ್ಯನ್ಸರ್ ಮಾಡಿದ್ರೆ ನೀವು ಒಟ್ಟು ನೂರು ಅಂಕಗಳಿಗೆ ನೀವು ಒಂದು ಪತ್ರಿಕೆಯನ್ನು ಉತ್ತರಿಸಿದ ಹಾಗೆ ಆಗ್ತದೆ ಸೊ ಪರೀಕ್ಷಾವಧಿ ಮೂರು ಗಂಟೆ ಇರುತ್ತೆ ಹೀಗೆ ನೀವು ಮೊದಲನೇ ಸೆಮಿಸ್ಟರ್ನಲ್ಲಿ ಮೂರು ಹಾರ್ಡ್ ಕೋರ್ ಎರಡು ಸಾಫ್ಟ್ ಕೋರ್ ಅದಲ್ಲದೆ ಒಂದು ಓಪನ್ ಎಲೆಕ್ಟಿವ್ ನಿಮ್ಮ ಆಯ್ಕೆಯ ಯಾವುದೇ ವಿಷಯದ ಒಂದು ಪತ್ರಿಕೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಒಂದು ಓಪನ್ ಎಲೆಕ್ಟಿವ್ ಅನ್ನು ಕೂಡ ನೀವು ಅಧ್ಯಯನ ಮಾಡಬೇಕಾಗ್ತದೆ ಓಪನ್ ಎಲೆಕ್ಟಿವ್ ಯಾವುದೇ ವಿಷಯವನ್ನು ನೀವು ಆಯ್ಕೆ ಮಾಡ್ಕೋಬೋದು ಸಮಾಜಶಾಸ್ತ್ರ ಮಾಡಬೇಕಾಗಿಲ್ಲ ನೀವು ಇತಿಹಾಸ ವಿಜ್ಞಾನ ಗಣಿತ ಯಾವುದಾದ್ರೂ ತೊಗೋಬೋದು ಆದರೆ ಒಂದು ಎಚ್ಚರಿಕೆಯನ್ನು ತಗೊಳ್ಳಿ ಅಂದರೆ ಎಸ್ಪೆಷಲಿ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಮಾಧ್ಯಮದ ವಿದ್ಯಾರ್ಥಿಗಳನ್ನೆ ವಿಜ್ಞಾನದ ವಿಷಯಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳುವಾಗ ಅದರ ಸ್ಟಡಿ ಮೆಟೀರಿಯಲ್ಸ್ಗಳು ಅಥವಾ ಬೋಧನೆ ಕನ್ನಡದಲ್ಲೂ ಇದೆಯಾ ಅಂತ ಒಂದು ಸಲ ತಿಳ್ಕೊಂಡಿರಿ ಕನ್ನಡದಲ್ಲಿದ್ದರೆ ಸುಲಭ ಆಗುತ್ತೆ ಅದರ್ವೈಸ್ ಇಂಗ್ಲೀಷ್ನಲ್ಲಿದ್ದರೂ ಪರವಾಗಿಲ್ಲ ನನಗೆ ಅಂದರೆ ಆ ಆಗಲೂ ನೀವು ಖಂಡಿತ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಆದರೆ ಆಮೇಲೆ ಗೊಂದಲಕ್ಕೆ ಒಳಗಾಗಬೇಡಿ ನಾನು ಕನ್ನಡ ಮಾಧ್ಯಮದಲ್ಲಿ ಎಮ್ ಎ ಸೋಷಾಲಜಿ ಸೇರ್ಕೊಂಡಿದ್ದೀನಿ ಆದರೆ ನನ್ನ ಒಂದು ಈ ಇಂಟರ್ ಡಿಸಿಪ್ಲಿನರಿ ಕೋರ್ಸ್ ಏನಿದೆ ಆ ಓಪನ್ ಎಲೆಕ್ಟಿವ್ನಲ್ಲಿ ಏನು ತೊಗೊಂಡೆ ಅದು ಸೈನ್ಸ್ ತೊಗೊಂಡಿದ್ದೆ ಅಥವಾ ಇನ್ನೇನೋ ತೊಗೊಂಡಿದ್ದೆ ಅಲ್ಲಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿದೆ ಬೋಧನೆ ಮತ್ತು ಪಾಠಗಳು ಅನ್ನುವ ಆ ಒಂದು ಸಮಸ್ಯೆಗೆ ಬರುವ ಮುನ್ನ ನೀವು ಈ ಒಂದು ಎಚ್ಚರಿಕೆನ ತಗೊಳ್ಳಿ ಅಷ್ಟೆ ಅದು ಬಿಟ್ಟರೆ ನೀವು ಓಪನ್ ಲಿಕ್ಟಿನಲ್ಲಿ ಯಾವುದು ಬೇಕಾರೋ ಆಯ್ಕೆ ಮಾಡ್ಕೋದು ಫಾರ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ದಿರ್ ಇಸ್ ನಾಟ್ ಅ ಇಸ್ ನಾಟ್ ಅ ಪ್ರಾಬ್ಲಮ್ ಓನ್ಲಿ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನು ಗಿವಿಂಗ್ ಅ ಹಿಂಟ್ ದಟ್ ವೆರಿ ಕೇರ್ಫುಲ್ ಬಿಫೋರ್ ಆಪ್ಟಿಂಗ್ ಯುವರ್ ಏನು ಇಂಟರ್ ಡಿಸಿಪ್ಲಿನ ಇದು ಒಂದು ಹಾಗೆ ಎರಡನೇ ಸೆಮಿಸ್ಟರ್ಗೆ ಬಂದರೆ ಇಫ್ ಯು ಏನು ಇನ್ನು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ನೀವು ನೋಡೋದಾದರೆ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿಕಲ್ ಥಿಯರೀಸ್ ಸೋಷಿಯಲ್ ಸ್ಟಾಟಿಸ್ಟಿಕ್ಸ್ ಅರ್ಬನ್ ಸೋಷಿಯಾಲಜಿ ಇವು ಮೂರು ಕೂಡ ಹಾರ್ಡ್ ಕೋರ್ ಕೋರ್ಸ್ ಆಗಿರ್ತದೆ ಅಂದರೆ ಇವೆಲ್ಲ ಕನ್ನಡ ಮಾಧ್ಯಮದಲ್ಲೂ ಕೂಡ ಸಿಗುತ್ತೆ ನಿಮಗೆ ಇವೆಲ್ಲ ಇದು ಏನು ನಾನು ಹೇಳ್ತಾ ಇದ್ದೀನಿ ಇದು ಇಂಗ್ಲೀಷ್ನಲ್ಲಿ ಇರತಕ್ಕಂಥ ಟೈಟಲ್ಸ್ ಇದೇ ಪತ್ರಿಕೆಗಳು ಕನ್ನಡದಲ್ಲೂ ಕೂಡ ನಿಮಗೆ ಇದೆ ನಿಮಗೆ ನಾವು ಎರಡೂ ಭಾಷೆಯಲ್ಲಿ ಪಾಠಗಳನ್ನು ಮಾಡ್ತೀವಿ ಪಾಠಗಳನ್ನು ಒದಗಿಸ್ತೀವಿ ಪಾಠಗಳನ್ನು ಅಂದರೆ ಕಲಿಕಾ ಸಾಮಗ್ರಿಗಳನ್ನು ಒದಗಿಸಿರ್ತೀವಿ ನೀವು ಯಾವುದೇ ಮಾಧ್ಯಮದಲ್ಲಿ ಕೂಡ ಬರೀಲಿಕ್ಕೆ ಸಾಧ್ಯ ಇದೆ ಸಮಾಜಶಾಸ್ತ್ರ ವಿಷಯವನ್ನು ನೀವು ಇಂಗ್ಲೀಷ್ನಲ್ಲಾದರೂ ಬರಿಬೋದು ಕನ್ನಡದಲ್ಲಾದರೂ ಬರಿಬಹುದು ಆದರೆ ಮತ್ತೆ ಸಾಫ್ಟ್ ಕೋರ್ ಬಂದರೆ ಮೂರಿದೆ ಯಾವ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಜೆಂಡರ್ ಆ್ಯಂಡ್ ಸೊಸೈಟಿ ರಿಲಿಜಿಯನ್ ಆ್ಯಂಡ್ ಸೊಸೈಟಿ ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ ಅಂತ ಇರುತ್ತೆ ಅದು ಓಪನ್ ಎಲೆಕ್ಟಿವ್ ಆಗಿರುತ್ತೆ ಇವು ಇವುಗಳಲ್ಲಿ ನೀವು ಯಾವುದನ್ನು ಬೇಕಿದ್ದರೂ ಆಯ್ಕೆ ಮಾಡ್ಕೋಬೋದು ಹಾಗೆ ಸೆಮಿಸ್ಟರ್ ತ್ರೀಗೆ ಬಂದರೆ ಮಾಡರ್ನ್ ಸೋಷಿಯಲ್ ಥಿಯರೀಸ್ ಸೋಷಿಯಲ್ಜ್ ಆಫ್ ಮೂಮೆಂಟ್ಸ್ ಸೋಷಿಯಲ್ಜಿ ಆಫ್ ಏಜಿಂಗ್ ಎನ್ವಾರ್ಮೆಂಟಲ್ ಸೋಷಿಯಾಲಜಿ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ ಸೋಷಿಯಲ್ಜಿ ಆಫ್ ಡಯಸ್ಪೊರಾ ಇವಿಷ್ಟು ಕೋರ್ಸಸ್ ಇದೆ ಇದರಲ್ಲಿ ಮೊದಲ ಮೂರು ಹಾರ್ಡ್ ಕೋರ್ ಆಗಿರುತ್ತೆ ಆಮೇಲಿನ ಮೂರು ಸಾಫ್ಟ್ ಕೋರ್ ಆಗಿರುತ್ತೆ ಇಲ್ಲೂ ಅಷ್ಟೇ ಸಾಫ್ಟ್ ಕೋರ್ ಮೂರಲ್ಲಿ ಯಾವುದಾದ್ರೂ ಎರಡನ್ನು ನೀವು ಆಯ್ಕೆ ಮಾಡ್ಕೋಬೋದು ಅದು ಬಿಟ್ಟರೆ ಸ್ಕಿಲ್ ಎನ್ಹಾನ್ಮೆಂಟ್ಸ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಒಂದು ನಿಮಗೆ ಮೂರನೇ ಸೆಮಿಸ್ಟ್ರಲ್ಲಿ ಬರುತ್ತೆ ಅದಕ್ಕೆ ನಿಮಗೆ ಐವತ್ತು ಅಂಕಗಳಿಗೆ ಇರುತ್ತೆ ಓಪನ್ ಎಲೆಕ್ಟಿವ್ಗಳು ಯಾವಾಗಲೂ ಕೂಡ ಐವತ್ತು ಅಂಕಗಳಿಗೆ ಇರುತ್ತೆ ಓಪನ್ ಎಲೆಕ್ಟಿವ್ ಮತ್ತು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಏನಿದೆ ಅವು ಐವತ್ತು ಅಂಕಗಳಿರುತ್ತೆ ಅದು ಬಿಟ್ಟರೆ ಹಾರ್ಡ್ ಕೋರ್ ಮತ್ತು ಸಾಫ್ಟ್ ಕೋರ್ನ ಎಲ್ಲ ಪತ್ರಿಕೆಗಳು ನೂರು ಅಂಕಗಳಿಗೆ ಇರುತ್ತೆ ನೂರಲ್ಲಿ ಎಂಬತ್ತು ಪರೀಕ್ಷೆ ನೀವು ಪತ್ರಿಕೆ ಮೂಲಕ ಬರೆದು ಅದನ್ನು ಆನ್ಸರ್ ಎಕ್ಸಾಮಿನೇಷನ್ ಮಾಡ್ತೀರಾ ಇನ್ನು ಟ್ವೆಂಟಿ ಮಾರ್ಕ್ಸ್ನ ಯು ವಿಲ್ ಗೆಟ್ ಫ್ರಮ್ ರೈಟಿಂಗ್ ಅಸೈನ್ಮೆಂಟ್ಸ್ ಇದು ಪರೀಕ್ಷಾ ವಿಧಾನ ಆಗಿರುತ್ತೆ ಹಾಗೆ ಸೆಮಿಸ್ಟರ್ ಫೋರ್ಗೆ ಬಂದರೆ ಪರ್ಸ್ಪೆಕ್ಟಿವ್ಸ್ ಆನ್ ಇಂಡಿಯನ್ ಸೊಸೈಟಿ ಸೊಸೈಟಿ ಇನ್ ಕರ್ನಾಟಕ ಸ್ಟ್ರಕ್ಚರ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಸ್ಟೇಟ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಅನ್ನೋದು ಮೂರು ಪತ್ರಿಕೆಗಳು ಹಾರ್ಡ್ ಕೋರ್ ಪತ್ರಿಕೆಗಳು ಸಾಫ್ಟ್ ಕೋರ್ನಲ್ಲಿ ಬಂದರೆ ಗ್ಲೋಬಲೈಸೇಷನ್ ಆ್ಯಂಡ್ ಸೊಸೈಟಿ ಸೋಷಿಯಲ್ ಜಿ ಆಫ್ ಮಾರ್ಜಿನೈಸ್ಡ್ ಗ್ರೂಪ್ ಮತ್ತು ಕ್ರೈಮ್ ಆ್ಯಂಡ್ ಸೊಸೈಟಿ ಎನ್ನುವ ಪತ್ರಿಕೆಗಳು ಸಾಫ್ಟ್ ಕೋರ್ ಪತ್ರಿಕೆಗಳಾಗಿರುತ್ತೆ ಸೊ ಒಂದು ಕೊನೆ ಏನಂದರೆ ನಿಮಗೆ ಸೆಮಿಸ್ಟರ್ ನಾಲ್ಕರಲ್ಲಿ ಪ್ರಾಕ್ಟೀಸ್ ಆಫ್ ಡೆವಲಪ್ಮೆಂಟ್ ಅಂದರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಕೂಡ ಒಂದು ಇರುತ್ತೆ ಸೊ ಹೀಗೆ ಒಂದು ಎರಡು ಮೂರು ನಾಲ್ಕು ಸೆಮಿಸ್ಟರ್ಗಳನ್ನು ನೀವು ಅಧ್ಯಯನ ಮಾಡೋದ್ರ ಮೂಲಕ ಎಮ್ ಎ ಸಮಾಜಶಾಸ್ತ್ರವನ್ನು ನೀವು ಪೂರ್ಣಗೊಳಿಸ್ಕೊಬೋದು ನಾನು ಇವಾಗ ಏನೇನು ಟೈಟಲ್ಗಳನ್ನು ನಿಮಗೆ ಇಂಗ್ಲೀಷ್ನಲ್ಲಿ ಹೇಳಿದೆ ಅವು ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿ ಕೂಡ ಲಭ್ಯ ಇದೆ ನೀವು ನೀವು ಅವುಗಳನ್ನು ನಮ್ಮ ವೆಬ್ಸೈಟ್ನಲ್ಲೂ ಗಮನಿಸ್ಕೋಬೋದು ಅಥವಾ ನಿಮ್ಮ ಏನು ಪ್ರಾಸ್ಪೆಕ್ಟಸ್ ತೊಗೊಳ್ತೀರ ಅಲ್ಲೂ ಗಮನಿಸ್ಬೋದು ಅಲ್ಲಿ ಮೊದಲನೇ ಸೆಮಿಸ್ಟ್ರಲ್ಲಿ ಬಂದರೆ ಅಭಿಜಾತ ಸಮಾಜಶಾಸ್ತ್ರೀಯ ಪರಂಪರೆ ಸಾಮಾಜಿಕ ಸಂಶೋಧನೆಯ ವಿಧಾನಗಳು ಗ್ರಾಮೀಣ ಸಮಾಜಶಾಸ್ತ್ರ ಶಿಕ್ಷಣ ಮತ್ತು ಸಮಾಜ ಇವು ಮೂರು ಹಾರ್ಡ್ ಆಗಿರುತ್ತೆ ಸಾಫ್ಟ್ ಕೋರಲ್ಲಿ ಬಂದರೆ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಶಿಕ್ಷ ಸಮಾಜಶಾಸ್ತ್ರ ಶಿಕ್ಷಣ ಸಮಾಜಶಾಸ್ತ್ರ ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತ ಸಮ ಅಧ್ಯಯನ ಹೀಗೆ ಕನ್ನಡದಲ್ಲಿ ಕೋರ್ಸ್ಗಳು ಏನು ಪ್ರೋಗ್ರಾಮ್ಗಳು ಇವು ಕೋರ್ಸ್ಗಳ ಹೆಸರುಗಳು ಇರುತ್ತೆ ಈಗ ಇವಿಷ್ಟು ಸೆಮಿಸ್ಟರ್ಗಳು ನಾಲ್ಕು ಸೆಮಿಸ್ಟರ್ ಮತ್ತು ನಾಲ್ಕು ಸೆಮಿಸ್ಟರ್ನಲ್ಲಿರತಕ್ಕಂತಹ ಪತ್ರಿಕೆಗಳ ಹೆಸರುಗಳನ್ನು ನಾನು ನಿಮಗಿಲ್ಲಿ ಪರಿಚಯ ಮಾಡಿ ಕೊಟ್ಟಿದ್ದೀನಿ ನಿಮ್ ಅದಲ್ಲದೆ ನಿಮಗೆ ಪೂರಕವಾಗಿ ನಾವು ಟೆಲಿಗ್ರಾಮ್ ಗ್ರೂಪ್ಗಳನ್ನು ಮಾಡಿರ್ತೀವಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿಮ್ಮನ್ನು ಆ್ಯಡ್ ಮಾಡಲಾಗುತ್ತೆ ನೀವು ಯಾವಾಗ ನೀವು ಅಡ್ಮಿಷನ್ ಆಗ್ತೀರೋ ಆವಾಗ ನಿಮ್ಮನ್ನು ಆ ಗುಂಪುಗಳಲ್ಲಿ ಆ್ಯಡ್ ಮಾಡಲಾಗತ್ತೆ ನಿಮ್ಮ ನಿಮ್ಮ ಬ್ಯಾಚಿನ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಾ ಇರ್ತೀವಿ ಭಾಗದ ವತಿಯಿಂದ ಏನಂದರೆ ನಿಮಗೆ ಪರೀಕ್ಷೆ ಯಾವಾಗ ನಿಮಗೆ ಆನ್ಲೈನ್ ಕ್ಲಾಸಸ್ ಯಾವಾಗ ನಿಮಗೆ ಆಫ್ಲೈನ್ ಕ್ಲಾಸಸ್ ಅಂದರೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಯಾವಾಗಿರುತ್ತೆ ಈ ರೀತಿಯ ಎಲ್ಲ ವಿಷಯಗಳನ್ನು ಅಲ್ಲಿ ಹಂಚ್ಕೊಳ್ತಾ ಇರ್ತೀವಿ ಅಥವಾ ನಿಮಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅಲ್ಲಿ ಪ್ರಶ್ನೆಗಳನ್ನು ಹಾಕಿದ್ರೆ ಅಲ್ಲಿ ಕೂಡ ಉತ್ತರಗಳು ಸಿಗುತ್ತೆ ವಿಭಾಗದ ಎಲ್ಲ ಅಧ್ಯಾಪಕರುಗಳು ಅದರಲ್ಲಿ ಇದ್ದು ಗ್ರೂಪ್ಗಳಲ್ಲಿ ನಿಮಗೆ ಅಲ್ಲೇ ಉತ್ತರಗಳನ್ನು ಕೊಡೋದ್ರ ಮೂಲಕ ನಿಮ್ಮ ಬಹಳಷ್ಟು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನಿಸ್ತಾ ಇರ್ತೀವಿ ಹೀಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೀವು ಇರ್ತೀರಾ ಮತ್ತು ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಸ್ ಇರುತ್ತೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ನೀವು ಸಂಪರ್ಕ ತರಗತಿಗಳಲ್ಲಿ ಭಾಗಿಯಾಗಬಹುದು ಎಮ್ ಎ ತರಗತಿಗಳನ್ನು ನಮ್ಮ ವಿಶ್ವವಿದ್ಯಾಲಯದ ಅಧ್ಯಾಪಕರುಗಳು ಮತ್ತು ಕೆಲವೊಮ್ಮೆ ಬಾಹ್ಯ ವಿಶ್ವವಿದ್ಯಾಲಯದ ಅಧ್ಯಾಪಕರುಗಳು ಸೇರಿ ಆ ಕೇಂದ್ರಗಳಲ್ಲಿ ಮೈಸೂರು ಬೆಂಗಳೂರು ಅಥವಾ ರಾಜ್ಯದ ಇನ್ನಿತರ ನಿಗದಿತ ಕೇಂದ್ರಗಳಲ್ಲಿ ಬಂದು ತರಗತಿಗಳನ್ನು ನಡೆಸ್ಕೊಡ್ತೀವಿ ಇದರ ಉಪಯೋಗವನ್ನು ನೀವು ಕಡಿತ ಪಡ್ಕೋಬಹುದು ನೇರವಾಗಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರನ್ನ ನೋಡೋದ್ರ ಜೊತೆಗೆ ಮಾತಾಡೋದ್ರ ಜೊತೆಗೆ ಅವರ ಜೊತೆ ವಿಚಾರಗಳನ್ನ ನೀವು ಹಂಚಿಕೊಳ್ಳೋದ್ರಿಂದ ನೀವು ಇಷ್ಟು ದಿನ ಏನು ಓದ್ಕೊಂಡು ಬಂದಿರ್ತೀರೋ ಅದರ ಮೇಲೆ ಇನ್ನೊಂದಷ್ಟು ಸ್ಪಷ್ಟತೆಯನ್ನು ಕ್ಲಾರಿಟಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದಲ್ಲದೆ ಆನ್ಲೈನ್ ಕ್ಲಾಸಸನ್ನು ಕೂಡ ನಾವು ಮಾಡ್ತೀವಿ ಆನ್ಲೈನ್ ಕ್ಲಾಸಸ್ ಯಾರೂ ನಿಮಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿರಲ್ಲ ಅವರು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಕೇಳಿಕೊಳ್ಬಹುದು ಅದು ನಿಮಗೆ ನಾವು ಲಿಂಕ್ಗಳನ್ನು ಕಳಿಸ್ಕೊಡ್ತೀವಿ ಆ ಲಿಂಕ್ಗಳನ್ನು ಉಪಯೋಗಿಸ್ಕೊಂಡು ನೀವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಕೇಳಿಸ್ಕೋಬಹುದು ಬಟ್ ನನ್ನ ಐ ಪ್ರಿಫರ್ ಏನು ಆದಷ್ಟು ಜ ಸಾಧ್ಯ ಆದಷ್ಟು ಜನ ನಿಮ್ಮ ನಿಮ್ಮ ಈ ಪರ್ಸನಲ್ ಕಾಂಟ್ರಾಕ್ಟ್ ಪ್ರೋಗ್ರಾಮ್ ಏನಿದೆ ನಿಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪ್ತಿಯಲ್ಲಿ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಇದ್ದೀರಾ ಗುಲ್ಬರ್ಗದಲ್ಲಿದ್ದೀರೋ ಧಾರವಾಡದಲ್ಲಿ ಇದ್ದೀರೋ ಮಂಗಳೂರಲ್ಲಿ ಇದ್ದೀರೋ ಎಲ್ಲಿ ಇದ್ದೀರಾ ಅಲ್ಲಿ ಎಲ್ಲಿ ಕೇಂದ್ರದ ಹತ್ತಿರದ ಕೇಂದ್ರದಲ್ಲಿ ನಿಮಗೆ ಈ ಸಂಪರ್ಕ ತರಗತಿ ನಡೆಯುತ್ತೆ ಅಲ್ಲಿಗೆ ಹಾಜರಾತಿ ಕಡ್ಡಾಯ ಇಲ್ಲದೇ ಇದ್ದರೂ ಸಹ ಬಂದು ನೀವು ಅಲ್ಲಿ ಕಲಿಯೋದು ಬಹಳ ಮುಖ್ಯ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಅವ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಮ್ಮ ಆನ್ಲೈನ್ ತರಗತಿಗಳನ್ನು ಕೂಡ ನೀವು ಬಳಸ್ಕೋಬಹುದು ಮತ್ತು ನಮ್ಮ ಫೋನ್ ನಂಬರ್ಸ್ ಕೂಡ ನಮ್ಮ ವೆಬ್ಸೈಟಲ್ಲಿದೆ ಪ್ರಾಸ್ಪೆಕ್ಟಸ್ಲಿದೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಅಸೈನ್ಮೆಂಟ್ಸ್ ಬರೆಯೋ ವಿಷಯ ಬಂದರೆ ಅದು ಬಿ ಎನಲ್ಲಿ ಆಗಿರ್ಬೋದು ಎಮ್ ಎನಲ್ಲಿ ಆಗಿರ್ಬೋದು ಬಹಳ ಮುಖ್ಯವಾದ ವಿಷಯ ಆಗಿರುತ್ತೆ ಸೊ ನಿಮಗೆ ಅದು ಏನು ಅಸೈನ್ ಮಾಡಿದ್ದೀವಿ ನೀವು ಏನನ್ನ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ ಅದಕ್ಕೊಂದಷ್ಟು ನೀವು ಓದಿಕೊಂಡು ನಿಮ್ಮ ಲೈಬ್ರರಿಯಲ್ಲಿ ಅಥವಾ ನಿಮ್ಮ ಕಂಪ್ಯೂಟ್ರನ್ನು ಬಳಸ್ಕೊಂಡು ಅಲ್ಲಿ ಮಾಹಿತಿಗಳನ್ನು ತಗೊಳ್ಳೋದ್ರ ಮೂಲಕ ಮತ್ತು ನಿಮಗೆ ಹತ್ತಿರದ ಗ್ರಂಥಾಲಯ ನಾವು ಕೊಟ್ಟಿರೋ ಸಿದ್ಧಪಾಠ ಎಲ್ಲವನ್ನು ಬಳಸಿಕೊಂಡು ಮಾಹಿತಿಯನ್ನು ಪಡೆದುಕೊಂಡು ಯಾವ ವಿಷಯದ ಕುರಿತು ನಾವು ಪ್ರಶ್ನೆ ಕಳೆದು ಅದಕ್ಕೆ ಹೆಚ್ಚನ್ನು ಸ್ವಲ್ಪ ಓದನ್ನು ಮಾಡಿ ಸ್ವಂತ ಓದನ್ನು ಮಾಡಿ ಅದನ್ನು ನೀವು ಬರೆಯೋದು ಬಹಳ ಒಳ್ಳೆಯದು ಸ್ಪಷ್ಟವಾಗಿ ಬರೀಬೇಕು ಬರೆದು ನೀವು ಯಾವ ವಿಳಾಸಕ್ಕೆ ನಿಮ್ಮ ಅಸೈನ್ಮೆಂಟನ್ನು ಕಳಿಸ್ಲಿಕ್ಕೆ ಕೇಳಿರ್ತೀವೋ ಆ ವಿಳಾಸಕ್ಕೆ ಎಮ್ ಎ ಪದವಿಗಾದರೆ ವಿಭಾಗದ ಮುಖ್ಯಸ್ಥರು ಕ ರಾಮವಿ ಮೈನು ಇದಕ್ಕೆ ಕಳಿಸ್ಬೇಕಾಗ್ತದೆ ಅಲ್ಲಿ ವಿಳಾಸ ಇರುತ್ತೆ ಆ ವಿಳಾಸಕ್ಕೆ ನೀವು ಕಳಿಸ್ಬೇಕು ಯಾವುದೇ ಯಾವುದೋ ವಿಳಾಸಕ್ಕೆ ಕಳಿಸ್ಬೇಕಾಗಿಲ್ಲ ಹಾಗೆಯೇ ಪದವಿಗಾದರೆ ನಿಮ್ಮ ಯಾವ ಹತ್ತಿರದ ನಿಮ್ಮ ಸ್ಟಡಿ ಸೆಂಟ್ರನ್ನ ನಾವು ಕೊಟ್ಟಿರ್ತೀವೋ ಆ ಸ್ಟಡಿ ಸೆಂಟರ್ಗೆ ನೀವು ಕಳಿಸ್ಬೇಕಾಗ್ತದೆ ಸೊ ವಿಳಾಸ ಸ್ಪಷ್ಟವಾಗಿ ಬರೆದು ನಿಮ್ಮ ಹತ್ರ ಅದರದ್ದ ಒಂದು ಕಾಪಿಯನ್ನು ಇಟ್ಟುಕೊಂಡು ನೀವು ಇಲ್ಲಿಗೆ ಬಂದು ತಲುಪಿದೆಯಲ್ವ ಖಚಿತಪಡಿಸ್ಕೊಂಡು ನೀವು ಮುಂದುವರಿಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಐದು ಪತ್ರಿಕೆಯಿಂದ ಒಂದು ಪತ್ರಿಕೆಗೆ ಇಪ್ಪತ್ತು ಮಾರ್ಕ್ ಥರ ನೂರು ಮಾರ್ಕ್ಗೆ ನೀವು ಅಸೈನ್ಮೆಂಟ್ನ ಬರೆದಿರಿ ನೀವೇನಾದರೂ ವ್ಯತ್ಯಾಸ ಮಾಡಿಕೊಂಡ್ರೆ ಅಥವಾ ಸರಿಯಾಗಿ ಬರೋದಿಲ್ಲ ಅಂದರೆ ನೂರು ಅಂಕಗಳನ್ನು ಕಳೆದುಕೊಳ್ಳೋ ಸಾಧ್ಯತೆ ಒಂದು ಸೆಮಿಸ್ಟರ್ ಸೊ ಇದು ನಿಮ್ಗೆ ಭಾಳ ದೊಡ್ಡ ಅದು ಸಮಸ್ಯೆ ಆಗ್ಬೋದು ಹಾಗಾಗಿ ಅಂಕಗಳನ್ನು ಹೆಚ್ಚು ಪಡ್ಕೊಳ್ಳೋ ದೃಷ್ಟಿಯಿಂದ ನೀವು ಅಸೈನ್ಮೆಂಟ್ಸ್ನ ಬರೀಬೇಕು ಸ್ಪಷ್ಟವಾಗಿ ಬರೀಬೇಕು ಹೆಚ್ಚು ಪುಟಗಳನ್ನು ಸಾಧ್ಯವಾದಷ್ಟು ಬರಿ ಎರಡು ಪುಟ ಮೂರು ಪುಟ ಹಂಗೆ ಬರೆದ್ರೆ ಅದನ್ನ ಅಸೈನ್ಮೆಂಟ್ ಅಂತ ಆಗೋಲ್ಲ ನಿಮಗೆ ಕೊಟ್ಟಿರ್ತಕ್ಕಂಥ ನಿಬಂಧನೆಗೆ ಶ್ರಮ ವಹಿಸ್ಬೇಕು ನೀವು ಸ್ವಲ್ಪ ಶ್ರಮ ವಹಿಸಿ ಪ್ರಯತ್ನ ಮಾಡಿದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ ಸೊ ನಿಮಗಿದು ಹೆಚ್ಚಿನ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಆಗತ್ತೆ ಅದು ಬಿಟ್ಟರೆ ನಿಮಗೆ ನಿಮ್ಮ ಸೆಮಿಸ್ಟರ್ನ ಅಂತ್ಯದಲ್ಲಿರುವ ಪರೀಕ್ಷೆ ಎಂಬತ್ತು ಮಾರ್ಕ್ಗಿರುತ್ತೆ ನಾವು ಸೋಷಿಯಾಲಜಿನಲ್ಲಿ ಎಂಬತ್ತು ಮಾರ್ಕ್ಗೆ ನಿಮಗೆ ಒಟ್ಟು ಐದು ಪ್ರಶ್ನೆಗಳನ್ನ ಕೇಳಿರ್ತೀವಿ ಒಂದೊಂದು ಪ್ರಶ್ನೆಗೆ ಹದಿನಾರು ಅಂಕಗಳಿರುತ್ತೆ ಐದು ಪ್ರಶ್ನೆ ಒಂದು ಮೊದಲನೇ ಪ್ರಶ್ನೆಯಲ್ಲಿ ಎರಡು ಆಯ್ಕೆ ಕೊಟ್ಟಿರ್ತೀವಿ ಎರಡನೇ ಪ್ರಶ್ನೆಯಲ್ಲಿ ಎರಡು ಆಯ್ಕೆ ಯಾವುದಾದರೂ ಒಂದು ಉತ್ತರಿಸ್ಬೋದು ಕೊನೆಯ ಪ್ರಶ್ನೆಗಳಲ್ಲಿ ನಿಮಗೆ ನಾ ಐದನೇ ಪ್ರಶ್ನೆಯಲ್ಲಿ ನಾಲ್ಕು ಆಯ್ಕೆ ಕೊಟ್ಟು ಎರಡು ಅದರಲ್ಲಿ ಎರಡಕ್ಕೂ ಉತ್ತರ್ಸೋಕ್ಕೆ ಹೇಳ್ತೀವಿ ಶಾರ್ಟ್ ನೋಟ್ಸ್ ಸೊ ಹೀಗೆ ತುಂಬ ನಿಮಗೆ ವಿಸ್ತೃತವಾಗಿ ಸರಳವಾಗಿ ಚೆನ್ನಾಗಿ ಬರೆದು ಮಾರ್ಕ್ಸನ್ನ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಓ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸಮಟೈಮ್ಸ್ ಏನಾಗುತ್ತೆ ನಾವು ಇಂಗ್ಲೀಷ್ನಲ್ಲಿ ಬರಿತೀವಿ ಅಂದರೆ ಅದಕ್ಕೂ ಅವಕಾಶ ಇದೆ ಇಂಗ್ಲೀಷ್ ಮಾಧ್ಯಮ ನಾವು ತೊಗೊಂಡಿದ್ದೀವಿ ಆದರೆ ಕನ್ನಡದಲ್ಲಿ ಉತ್ತರಿಸ್ತೀವಿ ಅಂದರೆ ಅದಕ್ಕೂ ಕೂಡ ಯಾವುದೇ ಅಭ್ಯಂತರ ಇಲ್ಲ ಆದರೆ ಯಾವ ಮಾಧ್ಯಮದಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸ್ಲಿಕ್ಕೆ ಶುರು ಮಾಡ್ತೀರಾ ಅದೇ ಮಾಧ್ಯಮದಲ್ಲಿ ಪೂರ್ತಿ ಪತ್ರಿಕೆ ಬರೀಬೇಕು ಒಂದು ಪ್ರಶ್ನೆಗೆ ಇಂಗ್ಲೀಷ್ನಲ್ಲಿ ಉತ್ತರಿಸೋದು ಇನ್ನೊಂದು ಪ್ರಶ್ನೆಗೆ ಕನ್ನಡದಲ್ಲಿ ಉತ್ತರಿಸೋದು ಈ ರೀತಿ ಮಾಡಕ್ಕೆ ಹೋಗಬೇಡಿ ನಿಮ್ಗೆ ಯಾವ ಮಾಧ್ಯಮದಲ್ಲಿ ಬರೀಲಿಕ್ಕೆ ಸ್ವಲ್ಪ ಆ ಮಾಧ್ಯಮನ ಆಯ್ಕೆ ಮಾಡಿಕೊಳ್ಳಿ ಆ ಮಾಧ್ಯಮದಲ್ಲೇ ನಿಮ್ಮ ಕೋರ್ಸನ್ನು ನೀವು ಮುಗಿಸ್ಬೇಕಾಗಿ ಬರುತ್ತೆ ಸೊ ಸಮಾಜಶಾಸ್ತ್ರದ ವಿಷಯದಲ್ಲಿ ಬಿ ಎ ಪಡೆಯೋದ್ರಿಂದ ಎಮ್ ಎ ಪಡೆಯೋದ್ರಿಂದ ಆ ನಂತರದಲ್ಲಿ ನೀವು ಸಂಶೋಧನೆ ಮಾಡಬೇಕು ಅಂದರೆ ಪಿ ಹೆಚ್ ಡಿಗೆ ಕೂಡ ನಮ್ಮ ಯೂನಿವರ್ಸಿಟಿ ಅವಕಾಶ ಇದೆ ಡಾಕ್ಟ್ರೇಟ್ ಮಾಡ್ಬೋದು ನೀವು ಇದು ಯು ಜಿ ಸಿ ನಿಯಮಾನುಸಾರನೇ ಇರ್ತದೆ ಮತ್ತು ಜಗ ಭಾರತದ ಯಾವ ಯಾವ ವಿಶ್ವವಿದ್ಯಾಲಯದಲ್ಲಿ ಪಿ ಹೆಚ್ ತೆಗೊಳ್ಳೋಕ್ಕೆ ಏನು ಮಾನದಂಡ ಇದೆಯೋ ಅದೇ ಮಾನದಂಡಗಳ ಮೂಲಕ ನೀವು ಪಡಿತೀರಾ ಪಿ ಹೆಚ್ ಡಿಯನ್ನು ಮತ್ತು ಅದೇ ಮಾನದಂಡದಲ್ಲಿ ಅಡ್ಮಿಷನ್ ಆಗುತ್ತೆ ಎಲ್ಲ ಪ್ರೊಸೆಸ್ ಯು ಜಿ ಸಿಯ ನಿಯಮಾನುಸಾರನೇ ಆಗ್ತದೆ ಇದು ಓಪನ್ ಎಜುಕೇಷನ್ ಅಂತ ಆ ಥರ ಅಲ್ಲ ಪಿ ಹೆಚ್ ಡಿಗೆ ನೀವು ರೆಗ್ಯುಲರ್ ಆಗಿ ಬೇರೆ ಎಲ್ಲ ವಿಷಯದಲ್ಲಿ ಯಾವ ರೀತಿಯಲ್ಲಿ ನಡೆಸುತ್ತೋ ಅದೇ ಥರ ನಡೆಸ್ತೀವಿ ಅದಕ್ಕೆ ನೀವು ನೋಟಿಫಿಕೇಷನ್ಸ್ನ ಗಮನಿಸ್ತಾ ಇದ್ದರೆ ನಿಮಗೆ ಆಸಕ್ತಿ ಇದ್ದರೆ ಹೆಚ್ಚಿನ ಸಂಶೋಧನೆ ಮಾಡಬೇಕು ಸಮಾಜಶಾಸ್ತ್ರ ವಿಚಾರದಲ್ಲಿ ಇನ್ನೊಂದು ತಜ್ಞತೆ ನಾನು ಬೆಳೆಸ್ಕೋಬೇಕು ಅನ್ನೋದಾದರೆ ನೀವು ಪಿ ಹೆಚ್ ಡಿಯನ್ನು ಕೂಡ ಮಾಡಬಹುದು ನಮ್ಮ ವಿಭಾಗದಲ್ಲಿ ಅದಕ್ಕೆ ನೀವು ನಾವು ಕಾಲ ಕಾಲಕ್ಕೆ ವಿಶ್ವವಿದ್ಯಾನಿಲಯ ಏನೇನು ಅಧಿಸೂಚನೆಗಳನ್ನ ಹೊರಡಿಸುತ್ತೋ ಅವುಗಳನ್ನು ನೀವು ಗಮನಿಸ್ತಾ ಇರಬೇಕು ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಅವೆಲ್ಲ ಇರುತ್ತೆ ಅಥವಾ ನೀವು ನೆಟ್ ಅಥವಾ ಸೆಟ್ ಎಕ್ಸಾಮ್ಗಳನ್ನು ನೀವು ತಗೊಳ್ಳೋದಾದರೆ ಅದ್ರ ಮೂಲಕ ಬರಬಹುದು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೂಡ ನಿಮಗೆ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಹೀಗೆ ಸಮಾಜಶಾಸ್ತ್ರ ಪದವಿ ಸ್ನಾತಕೋತ್ತರ ಪದವಿ ಸಂಶೋಧನೆ ಪಿ ಹೆಚ್ ಡಿ ಈ ಎಲ್ಲ ಪದವಿಗಳನ್ನು ನೀವು ನಮ್ಮ ವಿಭಾಗದಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ ನಿಮ್ಮ ಆಯ್ಕೆ ಯಾವುದಿದೆ ಅದನ್ನು ನಿರ್ಧರಿಸಿಕೊಂಡು ಅದರ ಮೂಲಕ ನೀವು ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಸಂಪರ್ಕಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪೂರಕವಾಗಿ ನಿಮಗೆ ಬೇಕಾದ ಇನ್ನಿತರ ಏನೇ ವಿಷಯಗಳಿದ್ರೂ ನಾವು ಅಧ್ಯಾಪಕರು ತಿಳಿಸ್ಕೊಡ್ಲಿಕ್ಕೆ ಇದ್ದರಿದ್ದೀವಿ ಸಮಾಜಶಾಸ್ತ್ರಜ್ಞರಿಗೆ ಬಹಳ ಬೇಡಿಕೆ ಇದೆ ಸೋಷಿಯಾಲಜಿಸ್ಟ್ ಆರ್ ಇನ್ ಡಿಮ್ಯಾಂಡ್ ಬಿಕಾಸ್ ಸೋಷಿಯಲ್ ರಿಸರ್ಚ್ ಅನ್ನೋದಕ್ಕೆ ತುಂಬ ಸ್ಕೋಪ್ ಇದೆ ನೀವು ಅದು ಎನ್ ಜಿ ಓಸಲ್ಲಿ ವರ್ಕ್ ಮಾಡ್ಬೋದು ರಿಸರ್ಚರಾಗಿ ಕೆಲಸ ಮಾಡು ಮತ್ತು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡು ಮೆನ್ಸಿಗಳಲ್ಲಿ ಕೆಲಸ ಮಾಡು ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡು ಟೀಚರ್ ಆಗ್ಬೋದು ಪ್ರೊಫೆಸರ್ ಆಗ್ಬೋದು ಬಹಳಷ್ಟು ಉದ್ಯೋಗ ಅವಕಾಶಗಳಿವೆ ಸೊ ಸೋಷಿಯಾಲಜಿಸ್ಟ್ ಒಳ್ಳೆಯ ಸಮಾಜಶಾಸ್ತ್ರಜ್ಞ ಸಮಾಜದಲ್ಲಿ ಅವಶ್ಯಕತೆ ಇರತಕ್ಕಂಥ ಬಹಳಷ್ಟು ಅಂಶ ಮಾಡಿ ಅವನು ಸರ್ಕಾರಕ್ಕೆ ಕೂಡ ಅದನ್ನು ವರದಿಗಳನ್ನ ಅವನ ಅಗತ್ಯ ಇದ್ದೇ ಇರುತ್ತೆ ಹಾಗಾಗಿ ಸೋಷಿಯಾಲಜಿ ಅನ್ನೋದು ಒಂದು ಒಳ್ಳೆಯ ಕೋರ್ಸ್ ಆಗಿದೆ ಇದರಲ್ಲಿ ನಿಮಗೆ ಎಲ್ಲ ತರಹದ ಈವಿನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡ್ರು ಕೂಡ ಅದಕ್ಕೆ ನಿಮಗೆ ಬಹಳ ಸಹಾಯ ಆಗುವಂತಹ ಕೋರ್ಸ್ ಇದು ಹಾಗಾಗಿ ಸೋಷಿಯಾಲಜಿಯನ್ನು ನೀವು ಪದವಿ ಮಾತಕ್ಕೋತ್ತರ ಪದವಿ ಎ ಎಮ್ ಎ ಪಿ ಹೆಚ್ ಡಿ ಇವೆಲ್ಲ ಕೂಡ ಮಾಡಿಕೊಂಡು ಒಬ್ಬ ಸೋಷಿಯಾಲಜಿಸ್ಟ್ ಆಗುವ ಅವಕಾಶ ಖಂಡಿತ ಇದೆ ಮತ್ತು ನಮ್ಮ ವಿಶ್ವವಿದ್ಯಾನದ ಬಗ್ಗೆ ನಿಮಗೆ ಗೊತ್ತೇ ಇದೆ ನಾವು ಕೊಡ್ತಾ ಇರತಕ್ಕಂತಹ ಸ್ಟಡಿ ಮೆಟೀರಿಯಲ್ಗಳು ಸೊ ಎಸ್ ಎಲ್ ಎಮ್ಗಳು ಏನಿದವು ಅವು ಬಹಳ ಉತ್ಕೃಷ್ಟ ಮಟ್ಟದ್ದಾಗಿದೆ ನೀವು ಒಬ್ಬ ರೆಗ್ಯುಲರ್ ಯೂನಿವರ್ಸಿಟಿಯ ಸ್ಟೂಡೆಂಟಾಗಿ ಏನೇನೋ ಕಲಿಬಲ್ರಿ ಶಾ ಕಾಲೇಜ್ಗಳಿಗೆ ಹೋಗಿ ಅಷ್ಟೇ ವಿಷಯಗಳನ್ನು ನೀವು ನಿಮ್ಮ ಮನೆಯಲ್ಲೇ ಕೂತು ಓದುವುದರ ಮೂಲಕ ನೀವು ನಿಮ್ಮ ಸಮಯದಲ್ಲಿ ನಿಮಗೆ ಸಿಕ್ಕ ಅವಕಾಶದಲ್ಲಿ ಓದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಐ ಇನ್ವೈಟ್ ಯು ಆಲ್ ನಿಮ್ಮ ನಾನು ಸ್ವಾಗತಿಸ್ತೀನಿ ನಮ್ಮ ವಿಭಾಗಕ್ಕೆ ಬಂದು ನಿಮಗೆ ಆ ನಿಮ್ಮ ಆಯ್ಕೆಯ ಕೋರ್ಸ್ಗೆ ಸಮಾಜಶಾಸ್ತ್ರಿ ನೀವು ಜಾಯ್ನ್ ಆಗಿ ಸೇರಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ನಿಮ್ಮ ಪದವಿಗಳನ್ನು ಪಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಸೋ ಮಚ್